ಎಲ್ಲರಿಗೂ ನಮಸ್ಕಾರ. ಈಗ ನಾನು ಸಂಚಿಯ ಹೊನ್ನಮ್ಮ ಬರೆದಿರುವ ನೇಮದೊಳು ನೆಲೆಸುವುದು ಎಂಬ ಪದದ ವಿವರವಾಗಿ ಉತ್ತರಿಸುವ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೀನಿ. ಮೊದಲನೆಯ ಪ್ರಶ್ನೆ, ಸಂಚಿ ಹೊನ್ನಮ್ಮ ಹೆಣ್ಣಿನ ಬಗ್ಗೆ ಹೆಮ್ಮೆ ಪಡಲು ಕಾರಣವೇನು? ಉತ್ತರ, ಸಂಚಿಯ ಹೊನ್ನಮ್ಮ ಹೆಣ್ಣಿನ ಬಗ್ಗೆ ಹೆಮ್ಮೆ ಪಡಲು ಕಾರಣವಿದೆ. ಆಕೆಯ ದೃಷ್ಟಿಯಲ್ಲಿ ಹೆಣ್ಣು ಗಂಡಿಗೇನೂ ಕಡಿಮೆ ಇಲ್ಲ, ಹೆಣ್ಣಿಗೂ ಅವಳದೇ ಆದ ಸ್ಥಾನ ಮಾನ ಶಕ್ತಿ ಸಾಮರ್ಥ್ಯಗಳಿದ್ದು ಗಂಡಿಗೆ ಸಮಾನವಾಗಿ ಬದುಕಬಲ್ಲಳು. ಇದಲ್ಲದೆ ಮಕ್ಕಳನ್ನು ಹೆತ್ತು ಕುಲವನ್ನು ಉದ್ಧರಿಸುವವಳೇ ಹೆಣ್ಣು. ಹೀಗಿರುವಾಗ ಹೆಣ್ಣು ಹೆಣ್ಣು ಎಂದು ಹೆಣ್ಣನ್ನು ಅಲ್ಲಗಳೆಯಬೇಕಿಲ್ಲ. ಗಂಡು ಮಗುವನ್ನು ಹೆತ್ತು ಕುಲಕೋಟಿ ಉದ್ಧಾರಕ್ಕೆ ಕಾರಣವಾಗುವ ಹೆಣ್ಣು ಹೇಗೆ ತಿರಸ್ಕಾರಕ್ಕೆ ಯೋಗ್ಯಳಾಗುತ್ತಾಳೆ? ಆದ್ದರಿಂದ ಕುಲಕೋಟಿ ಉದ್ಧಾರಕ್ಕೆ ಕಾರಣವಾಗಬಲ್ಲ ಗಂಡನ್ನೇ ಹೆತ್ತು ಕೊಡುವ ಹೆಣ್ಣನ್ನು ಹೀಗಳೆಯುವುದು ತಪ್ಪಲ್ಲವೇ? ಹೀಗಳೆಯುವುದು ತರವಲ್ಲ. ಕುವರನಾದ ಮಾತ್ರಕ್ಕೆ ಯಾವ ಘನವೂ ಇಲ್ಲ, ಕುವರಿಯಾದ ಮಾತ್ರಕ್ಕೆ ಯಾವ ಕುಂದೂ ಇಲ್ಲ. ಇಬ್ಬರು ಬಾಳ ಎಳೆಗೆ ಕಾರಣರಾದವರೇ. ಕುಲಕೋಟಿಯ ಉದ್ಧಾರ ದೃಷ್ಟಿಯಿಂದ ನೋಡಿದರೆ ಗಂಡಿಗಿಂತ ಹೆಣ್ಣೇ ಬಹು ಮುಖ್ಯವಾದವಳು ಎಂಬ ಹೆಮ್ಮೆ ಸಂಚಿಯ ಹೊನ್ನಮ್ಮನದಿದೆ. ಕುಲಪುತ್ರನಾದವನು ಸುಮ್ಮನೆ ಕುಲವನ್ನು ಉದ್ಧರಿಸುವುದಿಲ್ಲ. ಆತ ಶ್ರಮಪಟ್ಟು ಓದಿ ತಿಳಿದು ನಡೆದರೆ ಮಾತ್ರ ಕುಲವನ್ನು ಉದ್ಧರಿಸಬಲ್ಲ. ಹೆಣ್ಣು ಮಗುವಿಗೂ ಈ ಅವಕಾಶವನ್ನು ಒದಗಿಸಿಕೊಟ್ಟರೆ ಅವಳೂ ಸಹ ಶ್ರಮಪಟ್ಟು ಓದಬಲ್ಲಳು, ಓದಿ ತಿಳಿದು ನಡೆದು ಕುಲವನ್ನು ಉದ್ಧರಿಸಬಲ್ಲಳು. ಈ ದೃಷ್ಟಿಯಿಂದ ಹೆಣ್ಣು ಗಂಡಿಗೆ ಕಡಿಮೆ ಇಲ್ಲ ಎನ್ನುವ ಹೆಮ್ಮೆ ಸಂಚಿ ಹೊನ್ನಮ್ಮದು. ಪ್ರಶ್ನೆ ಎರಡು, ಸತೀಪತಿ ಧರ್ಮದ ಬಗ್ಗೆ ಸಂಚಿ ಹೊನ್ನಮ್ಮನ ಅಭಿಪ್ರಾಯವೇನು? ಉತ್ತರ, ಸತೀಪತಿ ಧರ್ಮದ ಬಗ್ಗೆ ಸಂಚಿಯ ಹೊನ್ನಮ್ಮನ ಅಭಿಪ್ರಾಯ ದಾಂಪತ್ಯ ಜೀವನವನ್ನು ಉದ್ಧರಿಸುವಂತಹದ್ದು, ದಾಂಪತ್ಯವನ್ನು ಗಟ್ಟಿಗೊಳಿಸುವಂತಹದ್ದು. ಅವಳ ದೃಷ್ಟಿಯಲ್ಲಿ ಸತೀಪತಿಗಳು ಒಳತೋಟಿಯಿಂದ ವರ್ತಿಸಬಾರದು ಅಥವಾ ಇನ್ನೊಬ್ಬರ ಮನಸ್ಸಿಗೆ ಬೇಗುದಿಯಾಗುವಂತೆ ನಡೆದುಕೊಳ್ಳಬಾರದು. ಅಲ್ಲದೆ ಅವರು ಹಗೆತನದಿಂದಲೂ ವರ್ತಿಸಬಾರದು, ಇತರರ ವೈರತ್ವದಿಂದಲೂ ಬಾಳಬಾರದು. ಹೀಗೆಲ್ಲ ವರ್ತಿಸಿದರೆ ಸತೀಪತಿಗಳ ದಾಂಪತ್ಯ ಸರ್ವನಾಶವಾಗುತ್ತದೆ. ಅವರ ದಾಂಪತ್ಯ ದುರ್ಗತಿಗೆ ಇಳಿಯುತ್ತದೆ. ಆದ್ದರಿಂದ ಸತೀಪತಿಗಳು ಹಗೆತನದಿಂದಿರದೆ ಸದಾ ಪ್ರೀತಿಯಿಂದಿರಬೇಕು. ಇದರಿಂದ ಅವರ ಪೆಂಪಿನ ಬೇರು ಹರಿಯುವುದಿಲ್ಲ ಅಥವಾ ದಾಂಪತ್ಯ ಸುಖ ಕೆಡುವುದಿಲ್ಲ. ಸತೀಪತಿಗಳ ಸಹೃದಯದಿಂದ ಅಥವಾ ಒಬ್ಬರನ್ನೊಬ್ಬರು ಅರಿತು ಪ್ರೀತಿ ತೋರುವುದರಿಂದ ಸಂಸಾರ ಅತಿಶಯವಾಗಿ ತೋರುತ್ತದೆ, ಸಮೃದ್ಧಿಯಿಂದ ತುಂಬಿ ತುಳುಕುತ್ತದೆ. ಇದು ಸತೀಪತಿ ಧರ್ಮದ ಬಗೆಗಿನ ಹೊನ್ನಮ್ಮನ ಅಭಿಪ್ರಾಯ. ಮೂರು, ನೇಮದೊಳು ನೆಲೆಸುವುದು ಕಾವ್ಯಭಾಗದ ಮಹತ್ವವನ್ನು ಕುರಿತು ಬರೆಯಿರಿ. ಉತ್ತರ, ನೇಮದೊಳು ನೆಲೆಸುವುದು ಸಂಚಿ ಹೊನ್ನಮ್ಮನ ಒಂದು ಮಹತ್ವದ ಕಾವ್ಯಭಾಗ. ಹೊನ್ನಮ್ಮ ಇಲ್ಲಿ ಹೊಸದಾಗಿ ಗಂಡನ ಮನೆಯಲ್ಲಿ ಬಾಳಬೇಕಾದ ಹೆಣ್ಣಿನ ಸುಖ ದಾಂಪತ್ಯದ ಕೆಲ ಮಹತ್ವದ ಸೂತ್ರಗಳನ್ನು ಇಲ್ಲಿ ಹೃದಯಸ್ಪರ್ಶಿಯಾಗಿ ನಿರೂಪಿಸಿದ್ದಾರೆ. ಆಕೆಯ ಇಲ್ಲಿನ ಹೆಂತನದ ಹಿರಿಮೆ, ಸತಿಧರ್ಮ, ಪತಿಧರ್ಮ, ದಾಂಪತ್ಯ ಧರ್ಮ, ಕೌಟುಂಬಿಕ ಧರ್ಮ, ಸಮಾಜ ಧರ್ಮಗಳು ಸಾಂಪ್ರದಾಯಿಕವಾಗಿದ್ದು ಇಂದಿನ ಆಧುನಿಕ ಸ್ತ್ರೀ ಸಮಾಜಕ್ಕೆ ಒಪ್ಪಿತವಾಗದೆ ಹೋಗಬಹುದು. ಆದರೆ ಆಕೆಯ ಈ ಎಲ್ಲ ಧರ್ಮಗಳನ್ನು ಕುರಿತು ಅಭಿಪ್ರಾಯ ಸುಖ ದಾಂಪತ್ಯಕ್ಕೆ ದಾರಿದೀಪ ಕೈದೀವಿಗೆ ಎಂಬುದನ್ನು ಮರೆಯುವಂತಿಲ್ಲ. ಏಕೆಂದರೆ ಹೊನ್ನಮ್ಮ ಸತಿಧರ್ಮವನ್ನು ಹೇಳುವಂತೆ ಸತಿಯೊಂದಿಗೆ ಪತಿ
ಪತಿ ನಡೆದು ತೋರಬೇಕಾದ ಪತಿಧರ್ಮವನ್ನು ಹೇಳುತ್ತಾಳೆ. ಇಲ್ಲೆಲ್ಲ ಆಕೆ ಕಟ್ಟಿಕೊಡುವುದು ದಾಂಪತ್ಯ ಸುಖದ ಪರಿಯನ್ನೇ. ಸತೀಪತಿಗಳಿಬ್ಬರು ಒಬ್ಬರನ್ನೊಬ್ಬರು ಅರಿತು ಪ್ರೀತಿಯಿಂದ ಬಾಳಿದರೆ ಆ ದಾಂಪತ್ಯ ಸುಖದ ಅತಿಶಯತೆಯಿಂದ ಕಂಗೊಳಿಸುತ್ತದೆ ಎನ್ನುತ್ತಾಳೆ ಹೊನ್ನಮ್ಮ. ದಾಂಪತ್ಯ ಸುಖಕ್ಕೆ ಸತೀಪತಿಗಳ ಇಂಥ ಹೊಂದಾಣಿಕೆಯ ಮನೋಭಾವವೇ ಬೇಕು ಅತ್ಯಗತ್ಯ ಎಂದು ಬೇರೆ ಹೇಳಬೇಕಾಗಿಲ್ಲ. ಹೊನ್ನಮ್ಮ ಹೆಂತನದ ಹಿರಿಮೆಯನ್ನು ಬಹು ಮಾರ್ಮಿಕವಾಗಿ ವಿವರಿಸುತ್ತಾ ಹೆಣ್ಣನ್ನು ಹೀಗೆಳೆಯುವುದು ತರವಲ್ಲವೆಂದು ಹೆಣ್ಣಿಗೆ ವಿಶೇಷ ಆದ್ಯತೆ ಕೊಡುತ್ತಾಳೆ. ನಮ್ಮನ್ನೆಲ್ಲ ಎತ್ತವಳು ಪೊರೆದವಳು ಹೆಣ್ಣು. ಹೀಗಿರುವಾಗ ಹೆಣ್ಣು ಕಾಣದ ಗಾವಿಲರು ಹೆಣ್ಣನ್ನು ಕಣ್ಣು ಕಾಣದ ಗಾವಿಲರು ಹೆಣ್ಣನ್ನು ಅಲ್ಲಗಳೆಯುವುದು ತರವಲ್ಲ ಎಂಬುದು ಅವರ ಅಭಿಪ್ರಾಯ. ಕುಲಪುತ್ರನಿಗೆ ಕೊಡುವ ಅವಕಾಶಗಳನ್ನು ಕೊಟ್ಟರೆ ಹೆಣ್ಣು ಸಹಿತ ಕುಲವನ್ನು ಉದ್ಧರಿಸುತ್ತಾಳೆ ಎನ್ನುವುದು ಹೊನ್ನಮ್ಮಳ ನಿಲುವು. ಕುವರನಾದ ಮಾತ್ರಕ್ಕೆ ಯಾವ ಹೆಣ್ಣಿನ ಗುಣವೇನಿಲ್ಲ ಕುವರಿಯಾದ ಮಾತ್ರಕ್ಕೆ ಯಾವ ಕುಂದೇನೂ ಇಲ್ಲ. ಇಬ್ಬರೂ ಕುಲದ ಉನ್ನತಿಗೆ ಅವಶ್ಯಕವಾದವರೇ ಎನ್ನುತ್ತಾಳೆ ಹೊನ್ನಮ್ಮ. ಹೊನ್ನಮ್ಮ ಸತೀಪತಿ ಧರ್ಮವನ್ನು ವಿವರಿಸುತ್ತಾ ಪತಿಯ ಮನೆಯವರು ಸತಿಯ ತವರ ಮನೆಯವರನ್ನು ಒಂದು ವೇಳೆ ಆಡಿಕೊಂಡರೂ ಸತಿಯಾದವಳು ಅದಕ್ಕೆ ಕೋಪಿಸಿಕೊಳ್ಳದೆ ಮುಖ ಗಂಟು ಕಟ್ಟದೆ ಪ್ರೀತಿಯಿಂದ ಮೌನವಾಗಿರಬೇಕು. ಪತಿಯ ಮನೆಯು ಶ್ರೀಮಂತಿಕೆಯಿಂದ ಹಿಗ್ಗಿ ಅದರಲ್ಲಿ ಬೆರೆತು ಸತಿ ತನ್ನ ಮೇಲೆ ಮೀರಬಾರದು. ಉಳಿಗದ ಸೇವಕರೊಂದಿಗೂ ಪ್ರೀತಿಯಿಂದ ಬೆರೆಯಬೇಕು. ಒಲುಮೆಯಿಂದ ಕೂಡಿ ನಾಚುತ್ತಲೇ ಸತಿ ತನ್ನ ಛಲವನ್ನು ತೋರಬೇಕು. ಸತಿ ಇನಿಯೊಳೊಂದಿಗೆ ಕೂಡಿಕೊಂಡಿದ್ದರೂ ಕೋಪಿಸಿಕೊಳ್ಳದೆ ಮತ್ಸರ ಪಡದೆ ಸಮ್ಮಾನದಿಂದ ಮನ ಕರಗುವಂತಿರಬೇಕು. ಆ ಸವತಿಯ ಮೇಲೆ ಮುಪ್ಪಿನಲ್ಲೂ ಗರ್ವ ತೋರದೆ ಸ್ನೇಹದಿಂದ ಬೆರೆತಿರಬೇಕು ಎಂಬ ಮುಂತಾಗಿ ಹೇಳುತ್ತಾಳೆ. ದಾಂಪತ್ಯ ಧರ್ಮವನ್ನು ಕುರಿತು ವಿವರಿಸುತ್ತಾ ಸತೀಪತಿಗಳ ಹಗೆತನ ಇತರರ ವೈರತ್ವದಿಂದ ಬದುಕದೆ ಸಹೃದಯದಿಂದ ಬಾಳಬೇಕು ಅಂದರೆ ಆ ದಾಂಪತ್ಯ ಸುಖಮಯದ್ದಾಗುತ್ತದೆ. ಸತೀಪತಿಗಳ ಹಗೆತನ ದಾಂಪತ್ಯ ಸುಖವನ್ನು ನಾಶಪಡಿಸುತ್ತದೆ. ಇತರ ವೈರ ದುರ್ಗತಿಗೆ ಕಾರಣವಾಗುತ್ತದೆ ಎನ್ನುತ್ತಾಳೆ ಹೊನ್ನಮ್ಮ. ಕೌಟುಂಬಿಕ ಧರ್ಮವನ್ನು ವಿವರಿಸುತ್ತಾ ತಂದೆ ತಾಯಿಗಳು ಎಂಥ ಬಡತನದಲ್ಲೂ ತಮ್ಮ ಮಗಳಿಗೆ ಉಡುಗೆ ತೊಡುಗೆ ಒಡವೆ ಕೊಡುವ ತ್ಯಾಗಮಯಿಗಳಾಗಬೇಕು. ಅತ್ತೆ ಮಾವರ ಚಿತ್ತವನ್ನರಿತು ಸೇವೆ ಮಾಡಬೇಕು. ಅತ್ತಿಗೆ ನಾದಿನಿಯರೊಂದಿಗೆ ಪ್ರೀತಿಯಿಂದ ವರ್ತಿಸಬೇಕು. ಹೆತ್ತವರಿಗೆ ಕೀರ್ತಿ ತರಬೇಕು ಎಂದು ವಿವರಿಸುತ್ತಾಳೆ. ಸಮಾಜ ಧರ್ಮವನ್ನು ವಿವರಿಸುತ್ತಾ ವರರ ಮರ್ಮ ಆಲೋಚನೆ ಏಕಾಂತದ ಸಂಗತಿಗಳನ್ನು ಇನ್ನೊಬ್ಬರ ಮುಂದೆ ಬಹಿರಂಗಪಡಿಸುವುದು ಸತಿಗೆ ತರವಲ್ಲ. ಬಜಾರಿ ಹೆಣ್ಣಿನೊಂದಿಗೆ ಯಾವ ಗುಟ್ಟನ್ನೂ ಇಟ್ಟುಕೊಳ್ಳದೆ ಅಂಥವರನ್ನು ಪ್ರೀತಿಯಿಂದಲೇ ದೂರ ಸರಿಸಿ ಕಳೆಯಬೇಕು. ಒಟ್ಟಾರೆ ಕುಟುಂಬದವರೆಲ್ಲರೂ ಮೆಚ್ಚುವಂತೆ ಪತಿಗೆ ಇಂಪು ದೋರುತ್ತಾ ಪ್ರೀತಿಯಿಂದ ಜೀವನ ಸಾಗಿಸಬೇಕು ಎನ್ನುತ್ತಾಳೆ ಸಂಚಿಯ ಹೊನ್ನಮ್ಮ. ಹೀಗೆ ಸತಿಯಾದವಳು ಪತಿಯ ಮನೆಯಲ್ಲಿ ನಡೆಯಬೇಕಾದ ಪರಿಯನ್ನ ಕುರಿತಂತೆ ಈ ಕಾವ್ಯಭಾಗ ಒಂದು ಮಹತ್ವದ ಕಾವ್ಯಭಾಗವಾಗಿದೆ.
ಇಲ್ಲಿಗೆ ನೇಮದಳು ನೆಲೆಸುವುದು ವಿವರವಾಗಿ ಉತ್ತರಿಸಿ. ಪ್ರಶ್ನೋತ್ತರಗಳು ಮುಕ್ತಾಯವಾದವು.